ಬಗೆ ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ. ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ. ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ. ಹುಡುಕುತ ಹುಡುಕುತ ಗೆದಕುತ ಕುಳಿತರೆ ಏನಿದೆ ಸುಖ. ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ. ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ. ಎಲ್ಲ ಸ್ವಾದ ನೀಡಬಲ್ಲ ಬ್ರಾವಿನ್ಸ್ ಕೆಫೆ. ಬ್ರಾವಿನ್ಸ್ ಕೆಫೆ. ಕೂತ್ಕೊಮ್ಮ. ಇದು ಅಮ್ಮ ಯಾರಿಗೆ ಹೇಳ್ತಾ ಇದ್ದಾರೆ? ತಗೋಮ್ಮ. ಇದೆಲ್ಲ ಯಾಕಮ್ಮ? ಇದು ನನ್ನ ಪ್ರೀತಿ, ನನ್ನ ಕಡೆಯಿಂದ ನಿನಗೊಂದು ಪುಟ್ಟ ಉಡುಗೊರೆ. ಸಾಧ್ಯ ಆದರೆ ಇವತ್ತೇ ಇದನ್ನ ಉಟ್ಕೊ, ಒಳ್ಳೇದಾಗ್ಲಿ ಅಂತ ಹರಿಸಿ ಕೊಡ್ತಾ ಇದ್ದೀನಿ. ತಗೋಮ್ಮ. ಒಳ್ಳೇದಾಗ್ಲಿ. ಆ ಭಗವಂತ ನಿನ್ನ ನೂರು ಕಾಲ ಚೆನ್ನಾಗಿ ಸುಖವಾಗಿ ಸಂತೋಷವಾಗಿ ಇಟ್ಟಿರ್ಲಮ್ಮ. ಓ ಮೈ ಗಾಡ್, ಏನು ನಡೀತಾ ಇದೆ ನಮ್ಮ ಮನೇಲಿ? ಇವಳು ನಮ್ಮ ಮನೆಗೆ ಹೇಗೆ ಬಂದ್ಲು? ನಮ್ಮಮ್ಮ ಇವಳನ್ನ ಒಳಗೆ ಕರೆದು ಹೀಗೆ ಟ್ರೀಟ್ ಮಾಡ್ತಾ ಇದ್ದಾರಂದ್ರೆ ಏನರ್ಥ? ತುಂಬ ಥ್ಯಾಂಕ್ಸ್ ಅಮ್ಮ. ನಾನು ನಿಮ್ಮ ಹತ್ರ ಆಶೀರ್ವಾದ ತಗೊಬೇಕು ಅಂತ ಬಂದಿದ್ದು. ಆದರೆ ನೀವಿಲ್ಲಿ ಇಷ್ಟೆಲ್ಲ ಸತ್ಕಾರ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮಮ್ಮ ಇದ್ದು ಕೂಡ ನಿನಗೆ ನನ್ನ ಹತ್ರ ಬಂದು ಆಶೀರ್ವಾದ ತಗೋಬೇಕು ಅಂತ ಅನ್ನಿಸ್ತಲ್ಲ, ಅಷ್ಟೇ ಸಾಕಮ್ಮ. ನನಗೆ ಅಷ್ಟಕ್ಕೆ ಮನಸ್ಸು ತುಂಬಿ ಬಂತು ಕರುಣ. ನೀನ್ ತೋರಿಸಿರೋ ಪ್ರೀತಿ ಗೌರವಕ್ಕೆ ನಾನು ಬದಲಾಗಿ ಅಷ್ಟೇ ಪ್ರೀತಿ ಗೌರವ ತೋರಿಸ್ಬೇಕಲ್ವಾ? ನೀವೆಲ್ಲ ಎಷ್ಟು ಒಳ್ಳೆಯವರು. ನಿಮ್ಮ ಮಗನಲ್ಲೂ ನಿಮ್ಮ ರಕ್ತನೇ ಹರಿತಿರೋದು. ಇವರು ಎಷ್ಟು ಒಳ್ಳೆಯವರು. ಸಂಬಂಧಾನೇ ಇಲ್ದಿರೋ ನನ್ನ ತಂದೆನ ಆಸ್ಪತ್ರೆ ಸೇರಿಸಿ 25,000 ಖರ್ಚು ಮಾಡಿ ಅವ್ರನ್ನ ಉಳಿಸಿದ್ದಾರೆ. ಇವ್ರ ಋಣ ನಾನು ಹೇಗೆ ತೀರಿಸ್ಲಿ? ಓ ಮೈ ಗಾಡ್, ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾನೇ ದೊಡ್ಡ ಕತೆ ಇದೆ. ಏನ್ ಮಾಡ್ಲಿ? ಆ ಮಾತೆಲ್ಲ ಇವಾಗ ಯಾಕಮ್ಮ? ಹಾ, ಕರೆಕ್ಟ್, ಅದೇ ಸರಿ. ಯಾಕೆ ಈ ಹುಡುಗಿ ಪದೇ 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 ಫೋನ್ ಮಾಡ್ತಿದ್ದಾಳೆ? ಏನಮ್ಮ ವೈಷ್ಣವಿ, ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ, ಕಟ್ ಮಾಡಿದ್ರು ಪದೇ ಪದೇ ಫೋನ್ ಮಾಡ್ತಿದೀಯಲ್ಲ. ಅಪ್ಪ, ತುಂಬಾ ಅರ್ಜೆಂಟ್ ಇತ್ತು, ವಿಷಯ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಯಾವ ಚಾನೆಲ್ ಸೇರ್ಕೊಂಡಿಯಮ್ಮ? ವಿಷಯ ಹೇಳಕ್ ಮುಂಚೆನೆ ಶಾಕ್ ಆಗ್ತೀರಾ ಶಾಕ್ ಆಗ್ತೀರಾ ಅಂತ ಹೇಳ್ತಾ ಇದೀಯಾ? ಪ್ಲೀಸ್ ಅಪ್ಪ, ತಮಾಷೆ ಮಾಡಬೇಡಿ,
ಮನೇಲಿ ಏನ್ ನಡೀತಿದೆ ಅಂತ ಗೊತ್ತಾದ್ರೆ ನೀವ್ ಶಾಕ್ ಆಗಲ್ಲ, ಬೆಂಕಿ ಬೆಂಕಿ ಆಗ್ತೀರಾ. ಏನ್ ಹೇಳ್ತಾ ಇದೀಯ ವೈಷ್ಣವಿ, ನೇರವಾಗಿ ವಿಷಯಕ್ಕೆ ಬಾ. ನಿಮ್ ಶತ್ರು ನಮ್ ಮನೆ ಕರೆದು ಅರ್ಶನ ಕುಂಕುಮ ಕೊಟ್ಟು ಸನ್ಮಾನ ಮಾಡ್ತಿದ್ದಾರೆ. ನಿಮ್ ಶ್ರೀಮತಿ ಅವ್ರಿಗೆ ಜೈ ಅಂತ ಹೇಳಿ ಪಕ್ಕದಲ್ಲೇ ನಿಂತಿದ್ದಾರೆ ನಿಮ್ ಸುಪುತ್ರ. ನನ್ನ ಶತ್ರುನ ಯಾರದು? ಅದನ್ನ ನಾನ್ ಹೇಳಿದ್ರೆ ಸರಿ ಇರಲ್ಲ, ನೀವೇ ಮನೆಗ್ ಬಂದು ಕಣ್ಣಾರೆ ನೋಡಿ. ಎಲ್ಲಿದ್ದೀರಪ್ಪ ಇವಾಗ ನೀವು? ಪ್ಲೀಸ್ ಬೇಗ ಬನ್ನಿ. ಅಲ್ಲಮ್ಮ ವೈಷ್ಣವಿ, ನಾನು ಮದುವೆ ಹೊರಟಿದ್ದೀನಿ. ಅಯ್ಯೋ, ನಿಮ್ ಮದುವೆ ತಿಥಿ ಎಲ್ಲ ಬಿಟ್ಟಾಕಿಯಪ್ಪ. ಸರಿ ವಿಷ ಕೇಳಿ, ಕರುಣಾ 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 ಗೊತ್ತಲ್ವ ನಿಮ್ಗೆ? ನಿಮ್ಗೆ ಚಿಕನ್ ಕೊಟ್ಟು ಅವಮಾನ ಮಾಡ್ದವಳು, ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿಸ್ತವಳು. ಅವಳು ಮನೆಗ್ ಬಂದ್ ಕೂತಿದ್ದಾಳೆ, ಅಮ್ಮ ಅವಳಗ್ ಸನ್ಮಾನ ಮಾಡ್ತಾ ಇದ್ದಾರೆ. ಮಗಳೇ, ಏ ಯಶೋಧ, ಕರುಣ ಎಲ್ಲಿಗೆ ಹೋದ್ಲೆ ಕಾಣ್ತಿಲ್ಲ? ಏನೇ ಮುಖಮುಖ ನೋಡ್ಕೋತಿದ್ದೀನಿ, ಹಾಗೇನಾದ್ರೂ ತರೋದು ಮಾಡೋದಿದ್ರೆ ನಾನ್ ಮನೇಲೆ ಇದ್ನಲ್ಲ, ನಾನ್ ಮಾಡ್ತಿರ್ಲಿಲ್ವಾ? ಇವತ್ತಾದ್ರೂ ಅವಳು ಲಕ್ಷಣವಾಗಿ ಮನೇಲಿ ಇರ್ಬೇಕು ಅಲ್ವೇನೆ? ಇಲ್ಲೇ ಎಲ್ಲೋ ಹೋಗಿರ್ತಾಳೆ, ಬರ್ತಾಳೆ ಬಿಡ್ರಿ. ಇಲ್ಲೇ ಎಲ್ಲೋ ಅಂದ್ರೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನಿನಗೆ ಹೇಳು ಹೋಗ್ಲಿಲ್ವೇನೆ? ಹೇಳ್ದೆ ಹೋಗಿರ್ತಾಳೇನಪ್ಪ, ಅವಳು ವೈಭವ್ ಪಂಡಿತ್ ಅವ್ರ ಮನೆಗೆ ಹೋಗಿದ್ದಾಳೆ. ಕಾರ್ತಿಕ್ ಇರ್ಲಿ ಬಿಡಮ್ಮ, ಇರೋ ವಿಷಯ ಹೇಳಿಲ್ಲ ಅಂದ್ರೆ ಅಪ್ಪ 5-5 ನಿಮಿಷಕ್ಕೂ ಇದೇ ಪ್ರಶ್ನೆ ಕೇಳ್ತಿರ್ತಾರೆ. ಯಶೋಧ ಏನೇ ಹೇಳ್ತಿದ್ದಾನೆ ಇವನು? ಇವತ್ತು ಈ ಟೈಮಲ್ಲಿ ಕರುಣ ಅವ್ರ ಮನೆಗೆ ಯಾಕೆ ಹೋದ್ಲು? ನಾನು ಏನ್ರಿ ಮಾಡ್ಲಿ, ವೈಭವ್ ತಾಯಿ ಅಂದ್ರೆ ಇವಳಿಗೆ ಏನೋ ಒಂದ್ ರೀತಿ ಅಭಿಮಾನ. ಅಮ್ಮ ಅವರನ್ನ ನೋಡ್ತಿದ್ರೆ ನಿನ್ನ ನೋಡ್ದ ಹಾಗೆ ಆಗತ್ತೆ, ಒಳ್ಳೆ ಕಾರ್ಯ ನಡೀತಿದೆ, ಅವ್ರ ಆಶೀರ್ವಾದ ತಗೊಂಬರ್ತೀನಿ ಅಂತ ಹೋದ್ಲು. ಬೇಡ ಅಂತ ನಾನು ಹೇಗ್ರಿ ಹೇಳಿ? ಅಲ್ಲ ಕಣೆ ಯಶೋಧ, ಅವ್ರ ಮನೇಲಿ ಹೇಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತಾನೆ. ಗೊತ್ತಿದ್ದು ಗೊತ್ತಿದ್ದು ಯಾಕೆ ಹೋಗ್ಬೇಕಿತ್ತಲ್ಲಿಗೆ? ಅದು ಇಂಥ ದಿವಸ, ಅಲ್ಲೇನಾದ್ರೂ ಗಲಾಟೆ ಆಗಿ ಅವಳು ಗೌಮನ ಆದ್ರೆ. ನೋಡಿ, ಮನೇಲಿ ಅಪ್ಪ ಮಗಳು ಇಬ್ರು ಇಲ್ವಂತೆ, ಅಮ್ಮ ಮತ್ತೆ ಮಗ ಮಾತ್ರ ಇರೋದು, ಅದನ್ನ ನೋಡ್ಕೊಂಡೆ ಅವಳು ಹೋಗಿದ್ದಾಳೆ. ನೀವು ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ, ಏನು ತೊಂದರೆ ಇಲ್ಲ. ಇಲ್ಲ ಕಣೇಶ, ಈ ತೊಂದರೆಗಳು ನಮ್ಗೆ ಹೇಳಿ ಕೇಳಿ ಬರೋದಿಲ್ಲ. ನಮಗೆ ಬೇಡ ಅಂದಾಗಲೇ ಇಂಥ ತೊಂದರೆಗಳೆಲ್ಲ ಬಂದು ನಮಗೆ ತಗಲಾಕ್ತವೆ. ಅವಳು ಹೋಗ್ತೀನಿ ಅಂದ್ರೆ ನೀನು ಕಳಿಸ್ಬಾರ್ದಾಗಿತ್ತು ಕಣೆ, ತಪ್ಪಾಗ್ಬಿಟ್ಟೆ. ಬನ್ನಿಪ್ಪ ಬನ್ನಿ, ನಿಮ್ ಕಾರ್ ಶಬ್ದ ಕೇಳಿ ಎಲ್ಲವ್ರು ಎಚ್ಚೆತ್ಕೊಂಡು ಕಿತಾಪತಿ ಮಾಡ್ಬಿಡ್ತಾರೋ ಅಂತ ಇಲ್ಲೇ ಕಾಯ್ಕೊಂಡು ನಿಂತಿದ್ದೀನಿ. ಇಷ್ಟೊತ್ತಾದ್ರೂ ಇನ್ನು ಮನೆ ಒಳಗೆ ಇದ್ದಾಳ ಅವಳು? ಹೌದಪ್ಪ, ಅಲ್ಲೇ ಇದ್ದಾಳೆ, ಅದಕ್ಕೆ ನಾನು ನಿಮ್ಗೆ ಕಾಲ್ ಮಾಡಿದ್ದು. ಬನ್ನಿ. ಕರ್ಣ ತಗೊಮ್ಮ, ಹಾಲು ಕುಡಿ. ಅಮ್ಮ ನಾನು ಸಾಮಾನ್ಯವಾಗಿ ಹಾಲು ಕುಡಿಯಲ್ಲ, ಆದರೆ ಇವತ್ತು ನೀವು ಕೊಡ್ತಿದ್ರೆ ಬೇಡ ಅನ್ನಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಶುಭ ಕಾರ್ಯ ಇದೆ, ಶುಭವಾಗಲಿ ಅಂತ ಹರಿಸಿ ಕೊಡ್ತಾ ಇದ್ದೀನಿ, ಕುಡಿಮ್ಮ.
ಬೇಗ ಬೇಗ ಕುಡಿದು ಹೊರಟ್ಬಿಡು. ನಾನು ತುಂಬ ಹೊತ್ತು ನಿನ್ನನ್ನು ಇಲ್ಲೇ ಕೂಡಿಸಿಟ್ಕೊಂಡು ಬಿಟ್ಟೆ ಅನ್ಸುತ್ತಲ್ಲ. ಪರವಾಗಿಲ್ಲ. ಶಾಂತ, ಅಸಹ್ಯ! ಇಂಥದ್ದನ್ನ ನೋಡೋದ್ರ ಬದಲು ನನ್ನ ಕಣ್ಣುಗಳು ಹಿಂಗು ಹೋಗಿದ್ದಿದ್ರೆ ಚೆನ್ನಾಗಿರೋದು. ರಸ್ತೆಯಲ್ಲಿ ಬರೋವಾಗ್ಲೇ ನನಗೆ ಆಕ್ಸಿಡೆಂಟ್ ಆಗಿ ನಾನು ಸತ್ತೋಗ್ಬಾರ್ದಾಗಿತ್ತ. ನಾಟಕ ಆಡ್ಬೇಡ ಶಾಂತ, ನೀನು ನನ್ನ ಮುಂದೆ ನಾಟಕ ಆಡ್ಬೇಡ. ನನ್ನ ಬೆನ್ನ ಹಿಂದೆ ಇಷ್ಟು ದೊಡ್ಡ ನಾಟಕ ಅಲ್ಲ, ಇದು ನಾಟಕ ಅಲ್ಲ, ಮೋಸ, ದ್ರೋಹ, ನಂಬಿಕೆ ದ್ರೋಹ. ನೀನು ನಿನ್ನ ಮಗ ಇಬ್ರು ಸೇರ್ಕೊಂಡು ನಂಬಿಕೆ ದ್ರೋಹ ಮಾಡಿದ್ದೀರಾ. ಪಾಪಿಗಳು, ಪಾಪಿಗಳು ನೀವು. ಅಪ್ಪ, ಅದು ಹಾಗಲ್ಲ ಅಪ್ಪ. ಮುಚ್ಚು ಬಾಯ್. ಹೆಮ್ಮೆ ಪಟ್ಟಿದ್ದೆ ನಾನು ನಿನ್ನ ಬಗ್ಗೆ. ನನ್ನ ಮಗ ನನ್ನನ್ನ ಮೀರಿಸ್ತಾನೆ, ಸಕಲ ವೇದ ವಿದ್ಯಾ ಪಾರಂಗತ ಆಗಿದ್ದಾನೆ ಅಂತ. ನನ್ನ ವಂಶದ ಕೀರ್ತಿಯನ್ನ ಆಚಂದ್ರಾರ್ಥಕವಾಗಿ ಎತ್ತಿ ಹಿಡಿತಾನೆ ಅಂತ ಹೆಮ್ಮೆ ಪಡ್ತಾ ಇದ್ದೆ. ಎಲ್ಲವೂ ತೊಳ್ಕೊಂಡು ಹೊರಟೋಯ್ತೀವಾಗ ಸರ್ವ ನಾಶ ಆಗೋಯ್ತು. ಅಪ್ಪ, ನೀವು ಅಂದ್ಕೊಂಡಂಗೆ ನಾವೇನು ಮಾಡಿಲ್ಲ. ನಾನು ನೋಡೋ ಹಾಗೆ ಯಾಕೆ ಮಾಡಿದೆ? ಇದನ್ನೆಲ್ಲ ನೋಡೋದಕ್ಕೂ ಮುಂಚೆ ಸಾವಾದ್ರೂ ಬರಬಾರ್ದಾಗಿತ್ತ.
ದಯವಿಟ್ಟು ದಯವಿಟ್ಟು ಎಷ್ಟು ಸಂಕಟ ಪಡಬೇಡ್ರಿ, ಇಂಥ ಮಾತಾಡಬೇಡ್ರಿ. ನನ್ಗೆ ಏನು ಹೇಳಿಕೊಂಡಿದ್ದೀನಿ ಸ್ವಲ್ಪ ಕೇಳ್ರಿ. ಮಾತಾಡಬೇಡ, ಮಾತಾಡಬೇಡ. ಕಣ್ಣಾರೆ ನೋಡಿದ ಮೇಲೂ ಹೇಳೋದಕ್ಕೂ ಕೇಳೋದಕ್ಕೂ ಏನು ಉಳಿದಿಲ್ಲ. ಓಕೆ, ನೀನು ನಿನ್ನ ಮಗ ಮನೆ ಬಿಟ್ಟು ಹೊರಟು ಹೋಗಿ. ಇಲ್ಲ, ನನ್ನಿಂದಾಗಿ ಅವರು ಶಿಕ್ಷೆ ಅನುಭವಿಸೋದು ಬೇಡ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ, ನಾನು ಇವಾಗಲೇ ಹೊರಡ್ತೀನಿ. ನಡು ರಸ್ತೆಯಲ್ಲಿ ನಿಲ್ಲಿಸಿ ನನ್ನನ್ನ ಅವಮಾನ ಮಾಡ್ದೋಳ್ ನೀನು. ನನ್ನ ನಿನ್ನ ಶತ್ರುತ್ವದ ಬಗ್ಗೆ ಗೊತ್ತಿತ್ತು, ಯಾವ ಧೈರ್ಯದ ಮೇಲೆ ಬಂದಿದ್ಯಾ? ನಿನ್ನ ಏನು ಬಯ್ಯೋದು? ಮನೆ ಒಳಗೆ ಕರೆದು ಸತ್ಕಾರ ಮಾಡ್ತಾ ಇದಾರಲ್ಲ, ಇವರು ಅಯೋಗ್ಯರು. ಹೆಂಡತಿ ಹೆಂಡತಿ ಆಗ್ಲಿಲ್ಲ, ಮಗ ಮಗನಾಗ್ಲಿಲ್ಲ. ಶತ್ರುವಿನ ಜೊತೆ ಸೇರಿ ನನಗೆ ಶತ್ರುಗಳಾಗಬೇಕು. ಇಲ್ಲ, ನೀವು ಯಾರು ಈ ಮನೆಯಲ್ಲಿ ಇರಕ್ಕೆ ಯೋಗ್ಯರಲ್ಲ. ಹೊರಟು ಹೋಗಿ ಇಲ್ಲಿಂದ. ಸಾಬ್ ನಿಲ್ಸಿ ಅಪ್ಪಾಜಿ, ನಿಲ್ಸಿ. ಎಷ್ಟೇ ಹೊಡೆದ್ರು ಬೈದ್ರು ಎಷ್ಟೇ ಅವಮಾನ ಮಾಡಿದ್ರು, ನನಗೆ ನಿಮ್ಮ ಮೇಲೆ ಪ್ರೀತಿ ಗೌರವ ಇದೆ. ಆದ್ರೆ ಏನ್ ನಡೀತು ಅಂತ ತಿಳ್ಕೊಳ್ದೆ ಹೀಗ್ ಶಿಕ್ಷೆ ಕೊಡ್ಬೇಡಿ. ವೇದ ವಿದ್ಯೆ ಜ್ಞಾನ ಇಷ್ಟೆಲ್ಲ ಸಂಪಾದನೆ ಮಾಡಿರೋ ನಿಮಗೆ ಈ ಸಿಟ್ಟು ಆವೇಶ ಭೂಷಣ ಅಲ್ಲ ಅಪ್ಪಾಜಿ. ನನ್ನಿಂದ ತಪ್ಪಾಗಿತ್ತು ನಿಜ, ಒಂದಲ್ಲ ಎರಡೆರಡು ಸಲ ತಪ್ಪಾಗಿತ್ತು ಅದು ನಿಜ. ಅದಕ್ಕೆ ನಾನ್ ನೆಪ ಮಾತ್ರ, ಆದ್ರೆ ಪರಿಸ್ಥಿತಿ ಬೇರೆ ಆಗಿತ್ತು. ನಾನದನ್ನ ಈ ತಾಯಿ ಹತ್ರ ನಿಮ್ ಮಗನ ಹತ್ರ ಹೇಳ್ಕೊಂಡು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿದ್ದೀನಿ. ಇವ್ರದನ್ನ ದೊಡ್ಡ ಮನಸ್ಸಿಂದ ಕ್ಷಮಿಸಿದ್ದಾರೆ. ದಯವಿಟ್ಟು ನಿಮ್ಮ ಹತ್ರನೂ ಕೂಡ ಇರೋ ವಿಷಯನೆಲ್ಲ ಹೇಳಿ ಕ್ಷಮೆ ಕೇಳ್ಬೇಕು ಅಂತಿದ್ದೀನಿ. ನೀವು ಅವಕಾಶ ಮಾಡಿಕೊಡಿ, ದಯವಿಟ್ಟು ಅವಕಾಶ ಮಾಡಿಕೊಡಿ.